ಮಂಡ್ಯನೋ ಇಲ್ಲ ಚಿತ್ರದುರ್ಗನ ಯಾರೋ ಒಬ್ಬ MLA ಮೊನ್ನೆ ನಾವು ಟಿವಿ ನೋಡ್ತಾ ಇದ್ದೆ, ಆ ಟೈಮಲ್ಲಿ ಹೇಳಿದ್ರು ನೀವು ಅಕ್ಷಂತೆಗೆ ಹಾಕ್ತೀರಾ ಮತ್ತೆ ಗ್ಯಾರಂಟಿಗೆ ಹಾಕ್ತೀರಾ ಅಂತ ಹೇಳಿದ್ರು. ನಾವು ಹಾಕೋದು ಅಕ್ಷಂತೆಗೆ ಸರ್, ನಾವು ಹಾಕೋದು ಓಟು ಅಕ್ಷಂತೆಗೆ, ನರೇಂದ್ರ ಮೋದಿಗೆ ನಾವು ಓಟ್ ಹಾಕೋದು ಸರ್. ಈಗ ಬಗೆಗಳು ಅಂತ ಹೇಳ್ತಾರಲ್ಲ ಸರ್, ಈಗ ಒಂದು ದಿನಸಿ ಅಂಗಡಿಗೆ ಹೋಗಿ ಎಣ್ಣೆ ಆಗ್ಬೋದು, ಅವರೆಕಾಳು ಮತ್ತು ಪ್ರತಿಯೊಂದ್ರ ಮೇಲೇ ಜಾಸ್ತಿ ಮಾಡೋಕ್ಕವ್ರೆ. ಮೊದಲು 500 ರೂಪಾಯಿ ತೊಗೊಂಡು ಹೋಗಿದ್ದಿದ್ರೆ ಬ್ಯಾಗ್ ತುಂಬ ತೊಗೊಂಬರ್ತಾಯಿದ್ವಿ, ಈಗ 2000 ತೊಗೊಂಡು ಹೋದರೆ ಕೂಡ ಅರ್ಧ ಬ್ಯಾಗ್ ಕೂಡ ಬರೋಲ್ಲ, ಆ ಥರ ರೇಟ್ ಮಾಡಿ ಇಟ್ಬಿಟ್ಟಿದ್ದಾರೆ ಪ್ರತಿಯೊಂದು. ಮತ್ತು ಸಂಜೆ ಏನಾನ ಮೈ ಕೈ ನೋವು ಅಂತ ಹೇಳ್ಬಿಟ್ಟು ಏನಾನ ಬಾರ್ ತನಕ ಹೋದರೆ ಆ ಬಾರಲ್ಲಿ ಕೂಡ ಎಣ್ಣೆ ವಿಪರೀತ ಜಾಸ್ತಿ ಮಾಡಿಬಿಟ್ಟಿದ್ದಾರೆ, ಅದು ಎಣ್ಣೆ ಕುಡಿಯೋಣ ಬೇಡ ಅನ್ನೋ ಮೆಂಟಾಲಿಟಿಗೆ ಬಂದುಬಿಟ್ಟಿದೆ ಸರ್, ಆ ಥರ ಮಾಡಿಬಿಟ್ಟಿದ್ದಾರೆ. ನಮ್ಗೆ ಈ ಕಾಂಗ್ರೆಸ್ ಸರ್ಕಾರ ಯಾವಾಗ ಹೋಗುತ್ತೆ ಅಂತ ನಮ್ಗೆ ಸ್ವಲ್ಪ ಜಾಸ್ತಿ ಇದಾಗ್ಬಿಟ್ಟಿದೆ ಅಂತ. ಈಗ ಮನೆಗೆ ಅಕ್ಷಂತೆ ಬಂದಿದೆ ಸರ್, ನಮ್ಗೆ ಅಕ್ಷಂತೆ ಬಂದಿರೋದು ರಾಮ ಬಂದಿದ್ದಂಗೆ ಒಂಥರ ಖುಷಿ ಆಗುತ್ತೆ ಸರ್. ನಮಗೆ ರೋಡಲ್ಲಿ ಈ ರೋಡಲ್ಲಿ ಇಟ್ಬಿಟ್ಟಿರ್ತಾರೆ ನೋಡಿ ಸರ್, ಆ ಉಪ್ಪು ಕೂಡ 5 ರೂಪಾಯಿ ಜಾಸ್ತಿ ಮಾಡಿಬಿಟ್ಟಿದ್ದಾರೆ, ಪ್ರತಿಯೊಂದೂ ಫುಲ್ ಬೆಲೆ ಏರಿಕೆ ಮಾಡಿಬಿಟ್ಟಿದ್ದಾರೆ. ಪ್ರತಿಯೊಂದು ಏನೇ ತೊಗೊಂಬರಕ್ಕೆ ಹೋದರೆ ಕೂಡ ನಮಗೆ ಹಿಂಸೆ ಆಗುತ್ತೆ ಸರ್. ಈ ನಮಗೆ 6 ಗಂಟೆಗೆ ಕರೆಂಟ್ ಆಫ್ ಮಾಡಿಬಿಡ್ತಾರೆ, ಒಂದು 7, 8, 9 ಗಂಟೆ ತನಕ ಆನ್ ಮಾಡೋದೇ ಇಲ್ಲ. ನಾವು ಮನೆಯಲ್ಲಿ ಚಿಕ್ಕ ಮಕ್ಕಳು ಅವರು ಇವರು ಇರ್ತಾರೆ, ಅವ್ರು ನೋಡಿಕೊಂಡು ಹಿಂಸೆ ಆಗೋಗುತ್ತೆ. ಮಕ್ಳು ಬೇರೆ ಸ್ವಲ್ಪ ಓದೋರು, ಅವ್ರು ಓದೋಕ್ಕೆ ಕೂಡ ಕಷ್ಟ ಆಗೋಗುತ್ತೆ. ಏನು ಮಾಡೋದೇನು ನಮಗೆ ಅರ್ಥ ಆಗಲ್ಲ. ಮತ್ತು ಯಾವುದು ನಾವು ಅವ್ರಂಗೆ ಶ್ರೀಮಂತರಾದರೆ ಏನು ದೊಡ್ಡ ದೊಡ್ಡ ಬಂಗ್ಲೆಗಳು ಅವು ಇವು ಕಟ್ಕೊಂಡು UPSU ಅದು ಇದು ಹಾಕ್ಕೊಂಡು ನಾವು ಮಾಡ್ಬೋದು. ನಾವು ಡೈಲಿ ಕೂಲಿ ಮಾಡೋರು, ಕೂಲಿ ಮಾಡೋವಂಥವ್ರಿಗೆ ನಮ್ಗೆ UPSU ಅವೆಲ್ಲ ಏನು, ನಾವು ಅವೆಲ್ಲ ಹಾಕ್ಸ್ಕೊಬೇಕಂದ್ರೆ ಭಾರಿ ಕಷ್ಟ ಇದೆ. ಅವರೇನು ಚೆನ್ನಾಗಿ ಕರೆಂಟ್ ಕೊಡ್ತಾರೆ, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಚೆನ್ನಾಗಿ ಕೊಡ್ತಾರೆ ಅಂತ ಅಂದ್ಕೊಂಡಿದ್ರೆ ಅವ್ರ ಸರ್ಕಾರ ಬಂದುಬಿಟ್ಟು ಇಲ್ದಿದ್ದು ಹಿಂಸೆ ಕೊಟ್ಬಿಟ್ಟಿದೆ, ನಮಗೆ ಜಾಸ್ತಿ ಕಷ್ಟ ಆಗುತ್ತೆ ಸರ್. ವಿಪರೀತ ಕಷ್ಟ ಸರ್ ಇವ್ರದ್ದಿಂದ, ಏನೇ ಒಂದು ವಸ್ತು ತೊಗೊಳ್ಳಿ ಏನೇ ತೊಗೊಳ್ಳಿ ಪ್ರತಿಯೊಂದು ಹಿಂಸೆ ಆಗುತ್ತೆ ಸರ್. ಸೊ ನಮಗೆ ಈ ಸರ್ಕಾರ ಬಂದಿರೋ ಭಾರಿ ಕಷ್ಟ ಆಗಿಬಿಟ್ಟಿದೆ ಸರ್. ಊರಲ್ಲಿ ಎಲ್ಲ ಹಳ್ಳುಗಳು ಬರೀ ಈ ಮಾಮೂಲಿ MLA ಎಲೆಕ್ಷನ್ ಬಂದಿದ್ದಾಗ BJP ಸರ್ಕಾರ ಇದ್ದಾಗ ಸಿಮೆಂಟ್ ರೋಡ್ ಹಾಕಿದ್ದಾರೆ, ಈಗೆಲ್ಲ ಹಳ್ಳುಗಳು ಬಿದ್ದೋಗೈತೆ, ಆ ಹಳ್ಳುಗಳು ಮಾಡ್ಸೋಕೆ ಕೂಡ ಯಾರೂ ಬರಲ್ಲ. ಅವ್ರು ಈಗ ನರೇಂದ್ರ ಮೋದಿಯಿಂದ ಯಾರು ಗ್ಲಾಸ್ ಆಗಿದೆ ಹೇಳಿ ಸರ್, ಯಾರು ಗ್ಲಾಸ್ ಆಗಿದೆ? ಈಗ ಅಯೋಧ್ಯೆ ಓಪನ್ ಮಾಡಿದ್ದಾರೆ ಸರ್ ರಾಮ ಮಂದಿರ, ಅಲ್ಲಿಗೆ ಮುಸ್ಲಿಂ ಕೂಡ ಬರ್ತಾಯಿದ್ದಾರೆ ಸರ್, ಅವ್ರು ಕೂಡ ಪಾದಯಾತ್ರೆ ಮಾಡಿಕೊಂಡು ಮುಸ್ಲಿಂ ಕೂಡ ಬರ್ತಾಯಿದ್ದಾರೆ. ಇವ್ರು ಕೊಟ್ಟಿರೋ ಭಾಗ್ಯಗಳು ಕೆಲವು ಮನೆಗೆ ತಲುಪೇ ಇಲ್ಲ, ಆದರೆ ಅಯೋಧ್ಯೆಯಲ್ಲಿ ಪೂಜೆ ಮಾಡಿರೋವಂಥ ಅಕ್ಷಂತೆಗಳು ಮನೆ ಮನೆಗೂ ತಲುಪಿದೆ ಸರ್. ನೀವು ಯಾರಿಗೆ ನ್ಯಾಯ ಮಾಡ್ತಾಯಿದ್ದೀರಾ, ಯಾರಿಗೆ ಅನ್ಯಾಯ ಮಾಡ್ತಾಯಿದ್ದೀರಾ ಅನ್ನೋದು ಎಲ್ಲರಿಗೂ ಗೊತ್ತು ಸರ್. ಅಯೋಧ್ಯೆಯಲ್ಲಿ ಯಾವಾಗ ದೇವಸ್ಥಾನ ರೆಡಿ ಆಯಿತು ನೋಡಿ ಸರ್, ಅವಾಗೇ ನಮಗೆಲ್ಲ ಒಳ್ಳೆಯದಾಗಿದೆ ಸರ್.